ಸಂಪ್ರದಾಯವಾಗಿ ಈ ಬದಲಾವಣೆಯನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ.
ಇವತ್ತು ತ್ಯಾಜ್ಯ ನೀರನ್ನು ಸಂಸ್ಕರಣೆ ಮಾಡಲಿಕ್ಕೆ ಆದ್ಯತೆ ಕೊಟ್ಟಿದ್ದೀವಿ, ಕುಡಿಯ ನೀರಿಗೆ ಆದ್ಯತೆ ಕೊಟ್ಟಿದ್ದೀವಿ. ಇವತ್ತು ಏನು 19 ಟಿಎಂಸಿ ನೀರು ಬೆಂಗಳೂರಿಗೆ ಸರಬರಾಜು ಆಗ್ತಾ ಇದೆ, ಅದ್ರ ಜೊತೆಗೆ ಇನ್ನೂ 10 ಟಿಎಂಸಿ ನೀರು ಸರಬರಾಜು ಆಗ್ತದೆ. ಸುದೈವ ಸುಪ್ರೀಂ ಕೋರ್ಟ್ನವರು ಬೆಂಗಳೂರು ನಗರ ಮೂರನೇ ಒಂದು ಭಾಗ ಮಾತ್ರ ಕಾವೇರಿ ಬೇಸಿನಲ್ಲಿ ಬರುತ್ತದೆ ಅಂತ ಹೇಳಿದ್ರು. ಮೊನ್ನೆ ಬಂದಂತ ಜಡ್ಜ್ಮೆಂಟ್, ಕಳೆದ ತಿಂಗಳು 16 ತಾರೀಕು ಬಂದಂತ ಜಡ್ಜ್ಮೆಂಟ್, ಇಡೀ ಬೆಂಗಳೂರು ಕಾವೇರಿ ಬೇಸಿನಲ್ಲಿ ಬರುತ್ತದೆ ಅಂತಕ್ಕಂತ ತೀರ್ಪನ್ನ ಕೊಟ್ಟಿದ್ದಾರೆ. ಆದ್ರಿಂದ ಇದರಿಂದ ಕುಡಿಯ ನೀರಿಗೆ ಕಾವೇರಿಯಿಂದ ನೀರು ಕೊಡಲಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಅಷ್ಟೇ ಅಲ್ಲ, 4.75 ಟಿಎಂ ನೀರನ್ನ ಕೂಡ ಬೆಂಗಳೂರು ನಗರಕ್ಕೆ ಅಲಾಟ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನಲ್ಲಿ. ಇವತ್ತು ಹೆಣ್ಣು ಮಕ್ಕಳಿಗೆ, ಎಲ್ಲಾ ಹೆಣ್ಣು ಮಕ್ಕಳಿಗೆ ಶಾಲೆಗಳಿಂದ ಪೋಸ್ಟ್ ಗ್ರಾಜುಯೇಷನ್ ಓದ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳಿಗೆ ಸರ್ಕಾರಿ ಕಾಲೇಜು ಶಾಲೆಗಳಲ್ಲಿ ಇನ್ನು ಮುಂದೆ 1 ರೂಪಾಯಿ ಫೀಸ್ ತಕ್ಕಡಲ್ಲ. ಎಲ್ಲಾ ವಿದ್ಯಾರ್ಥಿಗಳು ಶಾಲೆಯಿಂದ ಕಾಲೇಜು ಹೋಗ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಇನ್ನು ಮುಂದೆ ಪಿಎಂಟಿಸಿ ಬಸ್ ನಲ್ಲಿ, ಕೆಎಸ್ಆರ್ಟಿಸಿ ಬಸ್ ನಲ್ಲಿ ಫ್ರೀ ಪಾಸ್. ಆರೋಗ್ಯ ಕರ್ನಾಟಕ ಜಾರಿಗೆ ತಂದಿದ್ದೀವಿ, ಈ ಉದ್ಘಾಟನೆ ಆಗಿದೆ. ಕರ್ನಾಟಕದಲ್ಲಿ 1.43 ಕೋಟಿ ಲಕ್ಷ ಬಿಪಿಎಲ್ ಕಾರ್ಡ್ಗಳಿದ್ದಾರೆ ಅಲ್ಲ, ಕುಟುಂಬಗಳಿದ್ದಾರೆ, ಅದರಲ್ಲಿ 1.20 ಕೋಟಿ ಬಿಪಿಎಲ್ ಕಾರ್ಡ್ಗಳಿದ್ದಾರೆ, ಉಳಿದವರು ಎಪಿಎಲ್ ಕಾರ್ಡ್. ಎಲ್ಲಾ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಸರ್ಕಾರಿ ಆಸ್ಪತ್ರೆ ಫ್ರೀ ಟ್ರೀಟ್ಮೆಂಟ್, ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಇಲ್ಲದಿದ್ರೆ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಕೊಂಡ್ರೆ ಅದಕ್ಕೂ ಸರ್ಕಾರನೇ ದುಡ್ಡು ಕೊಡುತ್ತದೆ. ಎಪಿಎಲ್ ಅವರಿಗೆ 30% ನಾವು ಕೊಡ್ತೀವಿ. ಇನ್ನು ಮುಂದೆ ಯಾರೇ ಆಸ್ಪತ್ರೆಯಲ್ಲಿ ಆಕಸ್ಮಿಕವಾಗಿ ರೋಗಿ ಸತ್ತೋದ್ರೆ ದುಡ್ಡು ಕೊಟ್ಬಿಟ್ಟು ಎಣ ತಗೊಂಡೋಗಿ ಅಂತ ಹೇಳಕ್ಕಿಲ್ಲ. ಒಂದು ಎಣ ತಗೋಬೇಕು, ಆಗ ದುಡ್ಡು ಸರ್ಕಾರದಿಂದ ವಸೂಲ್ ಮಾಡ್ಕೊಂಡು ಇವೆಲ್ಲ ಇದೆ ಮಾಡಿದ್ರ ನಾವು ಏನ್ ಹೇಳಿದ್ದೀವಿ ಅದರಂತೆ ನಡೆದಿದ್ದೀವಿ, ದುಡಿದಂತೆ ನಡೆದಿದ್ದೇವೆ, ಕೊಟ್ಟ ಮಾತನ್ನ ಉಳಿಸಿಕೊಂಡಿದ್ದೇವೆ. ಅದಕ್ಕೆ ನಾನೆಲ್ಲ ನಮ್ಮ ಮಂತ್ರಿಗಳಿಗೆ, ಎಲ್ಲಮಗಳಿಗೆ, ಎಲ್ಲರಿಗೂ ಕೂಡ ಹೇಳಿದ್ದೀನಿ, ನಾವೇನ್ ಮಾಡಿದ್ದೀವಿ ಅದನ್ನ ಮಾತ್ರ ಹೇಳಿ, ನಾವು ಮಾಡದೇ ಇರ್ತಕ್ಕಂಥದ್ದನ್ನು ಒಂದನ್ನೂ ಹೇಳಬೇಡಿ, ಸುಳ್ಳು ಹೇಳಲೇಬೇಡಿ. ಯಾಕಂದ್ರೆ ಜನರ ಪ್ರಜಾಪ್ರಭುತ್ವದಲ್ಲಿ ಯಜಮಾನರು ಅವರೇ. ನಾವು ಇವತ್ತು ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ದೀವಿ, ಇನ್ನೂ ಬೆಂಗಳೂರನ್ನ ಹೆಚ್ಚು ಅಭಿವೃದ್ಧಿಪಡಿಸಬೇಕು ಅಂತ ನಾವು ಎಲ್ಲ ಈಗ ಒಂದು ವಿಷನ್ ಡಾಕ್ಯುಮೆಂಟ್ ಅನ್ನು ಕೂಡ ತಯಾರು ಮಾಡಿಕೊಂಡಿದ್ದೀವಿ. ಇದೆಲ್ಲ ಬೆಂಗಳೂರಿನ ಈ ಕನಸು, ನಮ್ಮ ಕನಸು ನನಸಾಗಬೇಕಾದ್ರೆ ನಿಮ್ಮ ಸಹಕಾರ, ಬೆಂಬಲ, ಆಶೀರ್ವಾದ ಎಲ್ಲ ಬೇಕು ಅಂತ ಕೇಳ್ಕೊಂಡು ನಿಮಗೆಲ್ಲ ನಮಸ್ಕಾರ ಮಾಡಿದ ಮಾತು ಜಯ ಶ್ರೀ.